ಏಳು ಚರದೆಯು ನನಗೇಳು ಕಾಲುವೆಯು, ಏಳು ಚರದೆಯು ನನಗೇಳು ಕಾಲುವೆಯು, ಅವಳನ್ನು ಲಂಗಿಸಿ ಬಂದೆ ಭೂಚ. ಎಳ್ಳು ಚರದೆಯು ಏಕವಾಗಿದೆ ಕಂಡ್ಯ, ಹೇಗೆ ಬಂದೆಯೋ. ದಯವಿಟ್ಟಿಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಸಂಧ್ಯಾ ಪ್ಲೀಸ್, ನಾ ಹೇಳುದನ್ನ ಕೇಳಿ, ಹೆದರ್ಕೋಬೇಡಿ. ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮ ಹತ್ರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ, ಪ್ಲೀಸ್ ಹೊರಟೋಗಿ. ಸಂಧ್ಯಾ, ಸಂಧ್ಯಾ, ಸಂಧ್ಯಾ ಬಾಗಿಲು ತೆಗೆ, ಸಂಧ್ಯಾ, ಸಂಧ್ಯಾ ಬಾಗಿಲು ತೆಗೆ. ಬಂದೆ ಪಾ, ಬಂದೆ ಬಂದೆ. ಏ ಸಂಧ್ಯಾ, ಎಷ್ಟೊತ್ತು ಬಾಗಿಲು ತೆಗೆ ಸಂಧ್ಯಾ. ಯಾರೋ ಮಾತಾಡ್ತಿರೋದು ನಾನು ಕೇಳಿಸ್ಕೊಂಡೆ. ಇಲ್ಲಪ್ಪ, ಯಾರು ಇಲ್ಲ. ಎಲ್ಲೇ ನನ್ ಗಟ್ಟಿ ಓದ್ತಾ ಇದೀಯಮ್ಮ? ಏಯ್, ಜಸ್ಟ್ ಸ್ಲೀಪಿಂಗ್ ಆಫ್ ಇಂಡಿಯಾ. ಏನಿಲ್ಲಮ್ಮ, ಕೆಳಗಡೆ ಕೂತಿದ್ನ. ನೀನು ಓದ್ತಾ ಇದ್ರೆ ಯಾರೋ ಮಾತಾಡ್ತಿದ್ದಂಗ್ ಕೇಳಿಸ್ತು. ನಾನು ಏ ಹುಷ ನೀನು ಓದಮ್ಮ, ಓದು ಓದು. ಏನೋತ್ತಿದ್ಯ ಪುಟ, ನೀನು ಓದ್ತಿದ್ರೆ ಡಿಸ್ಟರ್ಬ್ ಆಗೋದು. ಪಕ್ಕದ ಮನೆ ಟಿ ವಿ ಕೂಡ ಆಫ್ ಮಾಡಿಬಿಟ್ಟಿದ್ದೆ. ಅವ್ರು ಟಿ ವಿ ನೋಡೋದು ಗಲಾಟೆ ಮಾಡ್ತಿದ್ರು. ಜೇ ರಾಜರ ವಂಶ ನಮ್ದು, ಯಾಕೆ ಕೊಡ್ತೀವಿ ಯಾಕೆ, ಏನು ಕಿಸಕ್ಕಾಗಲ್ಲ. ನೀನು ಓದು ಪುಟ, ಚೆನ್ನಾಗಿ ಓದು ಜಾಣ. ಏನೋ ಆಮೇಲೆ ಓದ್ತಿದ್ಯಲ್ಲ, ವೆರಿ ಗುಡ್. ಓದಮ್ಮ ನೀನು ಓದೋದೋದೋದು, ನೋ ಪ್ರಾಬ್ಲಮ್. ಏನಾದರೂ ಬೇಕಾದರೆ ಕರಿ. ತಂದೆ ಹತ್ರ ಸುಳ್ಳು ಹೇಳಿ ನಿಮ್ಮನ್ನು ಕಾಪಾಡಿದ್ದು ನಿಮ್ಮ ಮೇಲಿನ ಪ್ರೀತಿಯಿಂದ ಅಂತ ತಪ್ಪು ತಿಳ್ಕೋಬೇಡಿ. ಅದು ಮಾನವೀಯತೆಯಿಂದ ಸಹಾಯ ಮಾಡಿದ್ದು ಅಷ್ಟೇ. ನೋಡಿ, ನನ್ನ ಮಾನವೀಯತೆ ಯಾವುದು, ಪ್ರೀತಿ ಯಾವುದು, ಅದರ ವ್ಯತ್ಯಾಸನೇ ಗೊತ್ತಿಲ್ಲ. ನನಗೆ ಬೇಕಾಗಿರೋದಿಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಜಾಗ ಮಾತ್ರ. ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಈ ಕ್ಯಾಸೆಟ್ ಹೇಳುತ್ತೆ. ನೋಡಿದ್ರ ನನ್ನ ಪ್ರೀತಿಗೆ ಹಾಳಾದ ಈ ಕರೆಂಟು ಅಡ್ಡ, ಎಂತ ಅದೃಷ್ಟ ನಂದು. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಹೋಗ್ತೀನಿ, ಹೋಗ್ತೀನಿ ಸಂಧ್ಯಾ. ಆದರೆ ನೀವು ಕ್ಯಾಸೆಟ್ನ ಕೇಳಲೇಬೇಕು, ಕೇಳ್ತಿರ್ತಾನೆ. ಬರ್ತೀನಿ, ಮತ್ತೆ ಬರ್ತೀನಿ. ಕ್ಯಾ ಸೀನ್ ಹೈ, ಎಷ್ಟಿಂದ ನಡೀತಾ ಇದು? ನನಗೆ ಐಸ್ ಕ್ರೀಮ್ ಅಂದ್ರೆ ಆಗಲ್ಲ. ನನ್ ಜೊತೆ ತಿನ್ನಿ, ಏನೂ ಆಗಲ್ಲ. ಬೇಡ ಪ್ಲೀಸ್, ಬೇಡ. ನೀವು ತಿಂದ್ರೆ ಸರಿ, ಇಲ್ದಿದ್ರೆ ನಾನೇ ತಿನ್ನಿಸ್ಬೇಕಾಗತ್ತೆ. ನೀವ್ ತಿನ್ಸೋದಕ್ಕೆ ನಾನೇನು ಚಿಕ್ಕ ಮಗುನಾ? ಹೌದು, ನೀವು ನನಗೆ ಚಿಕ್ಕ ಮಗುನ. ನಂದೇನು ತಪ್ಪಿಲ್ಲ ದಡೆ. ನಿಂದೇನು ತಪ್ಪಿಲ್ಲಮ್ಮ, ನೀನು ಹುಟ್ಟಿದ್ವಿ ನೋಡು, ತಪ್ಪು ನಮ್ದು 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 ನಮ್ದು. ಹೌದು, ನಿಮ್ಮ ಡೌಟು, ಅವನು ನಿನ್ನ ಪ್ರೀತಿಸಿದಾನೆ ಅಂತ ನಾನು ಹೊಡೆದ್ನ, ಇಲ್ಲ ನಾನು ಹೊಡೆದೆ ಅಂತ ನೀನು ಪ್ರೀತಿಸಿದ್ಯಾ? ದೇವರಾಣೆಗೂ ನಾನು ಅವನ ಪ್ರೀತಿಸಿಲ್ಲ ದಡೆ. ಹಂಗಾರೆ ಐಸ್ ಕ್ರೀಮ್ ಪಾರ್ಲರ್ ಯಾಕೆ ಹೋಗಿದ್ಯಮ್ಮ? ನಾನು ನಿಮ್ಮನ್ನು ಪ್ರೀತಿಸಿಲ್ಲ ರೀ ಅಂತ ಪ್ರೀತಿಯಿಂದ ಹೇಳಕ್ಕ. ರಾಜವಂಶ ನಮ್ದು ಏನು ಕಿಸಿಯಕ್ಕಾಗಲ್ಲ, ಯಾಕೆ ಬಿಡ್ತೀನಿ.
ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ ಅಲ್ವಪ್ಪ. ಎಲ್ಲ ಅಪ್ಪಂದ್ರು ತನ್ನ ಮಕ್ಕಳನ್ನ ಹೊಡೆದು ಪಡೆದು ಹೆದರಿಸಿ ಬೆಳೆಸ್ತಾರೆ, ಆದ್ರೆ ನಿಮ್ಮನ್ನ ಹೊಡೆಯೋದಿಲ್ಲಿ ಕೋಪದಿಂದ ಒಂದೇ ಒಂದ್ಸಲಿನಾರು ಬೈದಿಲ್ಲ. ಅದಕ್ಕೇನ್ ಕಾಣುತ್ತೆ ಅಪ್ಪ, ನಾನು ಮಾತು ಕೇಳ್ದೇನೆ ಜವಾಬ್ದಾರಿ ಇಲ್ದಂಗೆ ಆ ಹುಡುಗಿ ಹಿಂದೆ ಹಲ್ಕೊಂಡ್ಬಿಡ್ತಾ ಇದ್ದೀನಿ. ಅಪ್ಪ ನೀವ್ ಯಾಕಪ್ಪ ನನ್ನ ಹೊಡೆಯಲ್ಲ, ನೀವ್ ಯಾಕಪ್ಪ ನನ್ ಬೈಯಲ್ಲ, ಹೊಡಿರಿಪ್ಪ 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 ಹೊಡಿರಿಪ್ಪ. ಅಪ್ಪ ಹುಡುಗಿಯರಿಗೆ ರೂಪ ಇದ್ರೆ ವಿದ್ಯೆ ಇರಲ್ಲ, ವಿದ್ಯೆ ಇದ್ರೆ ವಿನಯತೆ ಇರಲ್ಲ. ಆದ್ರೆ ಒಂದ್ಸಲಿಂಗೆ ಇವೆಲ್ಲ ಇದೆಯಪ್ಪ, ಅದಕ್ಕೇನ್ ಕಾಣುತ್ತಪ್ಪ ನನ್ ಕೈಯಲ್ಲಿ ಅವಳು ಮರೆಯಕ್ಕಾಗ್ತಿಲ್ಲ. ಮನಸ್ಸು ಮೆಚ್ಚಿದ್ದನ್ನ ಮರೆಸೋಕೆ ಆ ದೇವರಿಂದಾನು ಸಾಧ್ಯ ಇಲ್ಲಪ್ಪ. ಅಪ್ಪ ಆ ದೇವ್ರ ಹತ್ರ ಬಂದು ನನಗ್ ನಿನ್ ಪ್ರಾಣ ಬೇಕಾ ಸಂಧ್ಯ ಬೇಕಾ ಅಂತ ಕೇಳಿದ್ರೆ ನನಗ್ ನನ್ ಸಂಧ್ಯ ಬೇಕು ಅಂತ ಕೇಳ್ತೀನಪ್ಪ. ಅದೇ ದೇವ್ರು ನಿನ್ನ ಹತ್ರ ಬಂದು ನಿನಗೆ ಸಂಧ್ಯ ಬೇಕಾ ತಂದೆ ಬೇಕಾ ಅಂತ ಕೇಳಿದ್ರೆ? ನಮ್ ತಂದೆಗೆ ಸೊಸೆಯಾಗಿ ಸಂಧ್ಯನ್ ಕೊಡು ಅಂತ ಕೇಳ್ತೀನಪ್ಪ. ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸ್ತೀನಿ ಅಂತ ಗೊತ್ತಾ? ನಿನ್ನೆ ಗಣೇಶ್ ಮನೆಗೆ ಬಂದಾಗ ರಾತ್ರಿ 3 ಗಂಟೆ, ಅವನು ಎಲ್ಲಿಗೆ ಹೋಗಿರ್ಬೋದು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಹೆಣ್ಣು ಕೇಳ್ತೀನಿ. ಬೇಡ ಅಂಕಲ್, ಅವನೊಬ್ಬ ಮೆಂಟಲ್ ಲೂಸ್ ಹುಚ್ಚಿನ ಮಗ. ಅವನು ಹುಚ್ಚ ಇರ್ಬೋದು, ಆದ್ರೆ ನಾನು ಹುಚ್ಚ ಅಲ್ಲ. ನಾಳೆ ನನ್ನ ಮಗನಿಗೆ ಹುಚ್ಚು ಹಿಡಿಯೋದನ್ನ ನಾನು ನೋಡೋಕೆ ಇಷ್ಟಪಡಲ್ಲ. ನೀವು ಅವನ ಮನೆಗೆ ಹೋಗೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸಂಧ್ಯನ ಮನೆ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಬಂದು ಅವಳ ಮನೆ ನನಗೆ ತೋರಿಸ್ತೀರಾ? ಹೋಗಿ ಒಳಗ. ನಾನು ಡಾಕ್ಟರ್ ಚಂದ್ರಶೇಖರ್, ಸಿಟಿ ಹಾಸ್ಪಿಟಲ್ನಲ್ಲಿ ಚೀಫ್ ಸರ್ಜನ್ ಆಗಿದ್ದೀನಿ. ನನಗೊಬ್ಬನೇ ಮಗ. ಏನ್ ಕಿಸಿತಾ ಇದಾನ? ಇಷ್ಟು ವರ್ಷ ನೀವೇನ್ ಕಿಸಿತಾ ಇದ್ರು ಅದಕ್ಕಿಂತ ಡಬಲ್ ನಮ್ಮ ಹುಡುಗ ಕಿಸಿತಾ ಇದ್ದಾನೆ. ಶಿವ ಬಿ ಎಸ್ ಸಿ ಮುಗಿಸಿದ್ದಾನೆ, ತುಂಬಾ ಒಳ್ಳೆ ಹುಡುಗ. ನಿಮ್ ಹುಡುಗಿನ ಪ್ರೀತಿಸಿದ್ದಾನೆ, ಅವಳನ್ನೇ ಮದುವೆ ಆಗ್ಬೇಕು ಅಂತಾನು ಇದ್ದಾನೆ. ಅದಕ್ಕೆ ಹಿರಿಯರಾಗಿ ತಾವೇ ಮುಂದೆ ನಿಂತು ಈ ಮದುವೆ ನಡೆಸಿಕೊಡ್ಬೇಕು. ಹೇಳಮ್ಮೆಲ್ಲ ಹೇಳಮ್ಮೆಲ್ಲ, ಯಾರ ನೀನ? ಬಂಧುನ ಬಳಗಾನ ಕುಲಾನ? ಹೆಣ್ ಕೆಳಗ್ ಬಂದ್ಬಿಟ್ಟಿದ್ಯಾ? ಏ ನನ್ ಕುಲದಲ್ಲಿ ಹೆಣ್ ಕೊಡಕ್ಕೆ 100 ಸಲ ಯೋಚನೆ ಮಾಡ್ತೇನೆ. ಅದನ್ನು ರೋಡ್ ನಲ್ಲಿ ಹೋಗೋ ಪೋಗ್ರಿನ್ ಕರ್ಕೊಂಡ್ ಹೆಣ್ ಕೆಳಗ್ ಬಂದಿಲ್ಲ. ಬನ್ನಿ ಸರ್, ಬನ್ನಿ ಸರ್, ನಿಮ್ ಮರ್ಯಾದೆ ಕೊಡ್ತೀವಿ. ದೊಡ್ಡ ಡಿಸಿಪಿ ಸಾಹೇಬ್ ರೀ, ಅವರು ಆರ್ತಿ ಅಂತ ಕರೀತಾರೆ. ಕಾಂಜಿ ಪಿಂಜಿ ನನ್ ಮಕ್ಕಳ ವಾಗ್ರಲ್ಲಿ ಮಗಳ ಮನೇಲಿ ಇಟ್ಕೊಂಡು ಏನ ಮಾಡ್ತೀಯಾ? ಹೆಣ್ಣು ಯಾವತ್ತಿದ್ರು ನವರ್ ಕಟ್ಕೊಳ್ಳೇಬೇಕು. ನಮ್ ಗಣೇಶ್ ಹೆಂಗೆ ಕೊಡೋ? ನನ್ ಮಗನ ಇದು ಪೊಲೀಸ್ ಪಿಸ್ಟಲ್, ನಿನಗೇನ್ ತಲೆ ಸರಿ ಇದೆಯಲ್ವೋ? ಸಾರಿ ಸರ್, ಸಾರಿ. ನಿಮಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಅರ್ಥ ಆಯ್ತು. ಆದ್ರೆ ಒಂದು ಚಿಕ್ಕ ಡೌಟ್, ನಿಮ್ ಹುಡುಗಿಗೆ ನಮ್ ಹುಡುಗನ ಮೇಲೆ ಇಷ್ಟ ಇದೆಯಲ್ಲ ಅಂತ ಒಂದು ಮಾತು ಕೇಳ್ಬಿಟ್ರೆ ನಾವ್ ಇಲ್ಲಿಂದ ಹೊರಟೋಗ್ತೀವಿ. ಓಕೆ 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 ಓಕೆ, ನನ್ನ ಮಗಳಿಗೆ ನಿನ್ ಮಗನ ಕಡೆ ಇಷ್ಟ ಅಂತ ಹೇಳ್ಬೇಕು. ಅಚ್ಚತಾನೆ ಅಚ್ಚತಾನೆ? ಹಾ ಸಂಧ್ಯಾ, ಸಂಧ್ಯಾ, ಸಂಧ್ಯಾ ಬಾಯಲ್ಲಿ. ಹುಡುಗ
ಹುಡುಗಿರಿಗೆ ರೂಪ ಇದ್ರೆ ವಿದ್ಯೆ ಇರಲ್ಲ, ವಿದ್ಯೆ ಇದ್ರೆ ವಿನಯತೆ ಇರಲ್ಲ. ಆದ್ರೆ ನನ್ನ ಸಂಧ್ಯೆಗೆ ಇದೆಲ್ಲ ಇದೆಯಪ್ಪ. ಸಂಧ್ಯಾ, ಇವ್ರ ಮಗನ್ ನೀನು ಅಪ್ಪ ಅವ್ರನ್ನ ನಾನು ಅವಳೇನು ಹೇಳೋದು ಬದನೆಕಾಯಿ? ಹಾ, ಅವಳ ಅಪ್ಪ ನಾನು ಹೇಳ್ತಾ ನಿಂಗೆ ಅರ್ಥ ಆಗ್ತಾ ಇಲ್ಲ ನೋಡು. ನಿನ್ ಮಗನ್ ಕಂಡ್ರೆ ನನಗಿಷ್ಟ ಇಲ್ಲ, ನನಗಿಷ್ಟ ಅಂದ್ರೆ ಅವಳಿಗೂ ಇಷ್ಟ ಇಲ್ಲ. ಅವಳೇನು ಹೇಳೋದು? ನೀನು ಹೋಗಿ ಅವಳಿಗೆ. ಆ ಹುಡುಗಿ ಏನು ಹೇಳಲಿಲ್ಲ, ಎಲ್ಲ ನೀವೇ ಮಾತಾಡ್ತಿದ್ದೆ. ಅವಳು ಯಾಕೆ ಹೇಳ್ಬೇಕು? ಹಾ, ಬೀದಿಲ್ ಹೋಗೋ ಪೋಗ್ರಿನ್ ಕಟ್ಕೊಂಡು ನೆನ್ ಕೇಳಕ್ ಬಂದಿ ನಾಚ ಆಗಲ್ಲ ನಿಂಗೆ? ಮೊದಲಿನ ಯಾರ ಒಳಗಡೆ ಬಿಟ್ಟಿದ್ದು? ಯಾರು ಕೇಳಬೇಡ ಬಂದ ನೀನು? ಗಣಾಡೈತೆ ಗಣಾಡೈತೆ ಮಹಾಯೋಗಿ ನೆಟ್ಬಿಟ್ಟು ಅಂತ ಬಂದ್ಬಿಟ್ಟು. ಮೋಟು ಮೋಟು, ಡೋಂಟ್ ಟಾಕ್ ರಬ್ಬಿಶ್ ಅಬೌಟ್ ಮೈ ಸನ್. ವಾಗ ಹೊರಗಡೆ ಹೋಗಲ್ಲ ಅಂದ್ರೆ ಏನ ಮಾಡ್ತೀಯ?